ಹಾಯ್ ಹಲೋ ವಿದ್ಯಾರ್ಥಿಗಳೇ, ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ನಮ್ಮ ಮನೆ. ನಿಮಗೆ ಗೊತ್ತಿರೋದಕ್ಕೆ ಏಪ್ರಿಲ್ 22ರಿಂದ ಪಿ ಯು ಸಿ ಪರೀಕ್ಷೆ ಬರೀತಾ ಇದ್ದೀರಾ, ಪಿ ಯು ಸಿ ಪರೀಕ್ಷೆ ಕೂಡ ಶುರುವಾಗ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲಾಗಿ ಆಲ್ ದ ಬೆಸ್ಟ್. ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ, ನೀವು ಏನು ಓದ್ಕೊಂಡಿದ್ದೀರಾ ಚೆನ್ನಾಗಿ ಪರೀಕ್ಷೆ ಆಗುತ್ತೆ ಅನ್ಕೋತೀನಿ. ನೀವು ನೀಟಾಗಿ ಹೋಗಿ ಚೆನ್ನಾಗಿ ಬರೀರಿ. ನಂತರ ಈ ವಿಡಿಯೋದಲ್ಲಿ ನಿಮಗೆ ನೀವು ಪರೀಕ್ಷೆ ಕೊಠಡಿಗೆ ಹೋಗೋ ಮುಂಚೆ ನೀವು ನಿಮ್ಮ ಕಾಲೇಜ್ ಐ ಡಿ ಕಾರ್ಡ್, ನೀವು ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಬೇಕು. ಯಾವುದೇ ರೀತಿ ಸಮವಸ್ತ್ರವನ್ನು ಹಾಕೊಳ್ಳದೆ ಹೋಗಿದ್ರೆ ನಿಮ್ಮನ್ನು ಎಕ್ಸಾಮ್ ಅಲ್ಲಿಗೆ ಅಲೋ ಮಾಡೋದಿಲ್ಲ. ಕಡ್ಡಾಯವಾಗಿ ಸಮವಸ್ತ್ರ, ಐ ಡಿ ಕಾರ್ಡ್, ಕಡ್ಡಾಯವಾಗಿ ನಿಮ್ಮ ಹಾಲ್ ಟಿಕೆಟ್ ಮತ್ತು ಒಂದು ಫಾರ್ ಮಾಸ್ಕನ್ನು ಕೂಡ ತೊಗೊಂಡಿರಿ, ಯಾಕಂದರೆ ಕೋವಿಡ್ 19 ಕೂಡ ಇದೆ. ಮಾಸ್ಕು ಪ್ಲಸ್ಸು ನಿಮ್ಮ ಸ್ಕೇಲು, ಪೆನ್ನು, ಪೆನ್ಸಿಲ್ ಏನೇನಿದೆ ಅವನ್ನೆಲ್ಲ ಕೂಡ ತೊಗೊಂಡು ಹೋಗಿ. ಇನ್ ಕೇಸ್ ನಿಮಗೆ ಕ್ಯಾಲ್ಸಿ ನೀಡ್ ಆದರೆ, ಕ್ಯಾಲ್ಸಿ ನಿಮ್ಮ ಸಬ್ಜೆಕ್ಟ್ಗೆ ಬೇಕಾದರೆ ಕ್ಯಾಲ್ಸಿಯನ್ನು ಕೂಡ ಕ್ಯಾಲ್ಕುಲೇಟ್ರನ್ನು ಕೂಡ ನೀವು ತೊಗೊಂಡು ಕೊಡಿ. ನಂತರ ಪರೀಕ್ಷೆ ಕೊಠಡಿಗೆ ಹೋಗುವ ಮುಂಚೆ ವಿದ್ಯಾರ್ಥಿಗಳು ದಯವಿಟ್ಟು ತಮ್ಮ ಜೇಬನ್ನು ಚೆಕ್ ಮಾಡ್ಕೊಂಡು ಹೋಗಿ. ಇನ್ ಕೇಸ್ ಏನಾದರೂ ಮಿಸ್ ಆಗಿ ನಿಮ್ಮ ಯಾವುದಾದ್ರೂ ಗೊತ್ತಿರೋದಲ್ಲ ನಿಮ್ಮ ಚೀಟಿ ಗಿಟ್ಟಿ ಹಾಕೊಂಡಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪರೀಕ್ಷೆ ಕೊಠಡಿಗೆ ತೆರವಂತೆ ನಿಮ್ಮ ಜೇಬನ್ನು ಚೆಕ್ಔಟ್ ಮಾಡಿಕೊಂಡು ಒಂದು ಪರೀಕ್ಷೆಗೆ ಕೊಠಡಿಗೆ ಎಂಟ್ರಿ ಮಾಡಿ. ನೀವು ಚೆನ್ನಾಗಿ ಎಕ್ಸಾಮನ್ನು ಬರೀರಿ, ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗಬೇಡಿ. ನನ್ನ ಅನಿಸಿಕೆ ಹೇಳೋದ ಪ್ರಕಾರ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಕ್ವೆಶನ್ನ ಸುಮ್ಮನೆ ಖಾಲಿ ಬಿಡಬೇಡಿ. ನಿಮಗೆ ಏನು ಗೊತ್ತೋ ಅದನ್ನು ಆನ್ಸರ್ ಬರೀರಿ. ಇನ್ ಕೇಸ್ ನಿಮಗೆ ಆ ಕ್ವೆಶನ್ಗೆ ಉತ್ತರ ಗೊತ್ತಿಲ್ಲ ಅಂದರೆ ಆ ಕ್ವೆಶನ್ಗೆ ಸಂಬಂಧಿಸಿದ ಬಗ್ಗೆ ಏನಾದರೂ ಆ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಕೂಡ ಬರೀರಿ. ಯಾಕಂದರೆ ಪಿ ಯು ಸಿ ಬೋರ್ಡ್ ಅವರು ಇದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಇನ್ ಕೇಸ್ ನೀವು ಫೇಲ್ ಆಗೋ ಸ್ಥಿತಿಗೆ ಬಂದರೂ ಕೂಡ ಅವರು ಮಾರ್ಕ್ಸನ್ನು ಪ್ರೊವೈಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಏನಾದರೂ ಒಂದು ಬರೆದಿರ್ತೀರಾ, ವಿಷಯಕ್ಕೆ ಆ ಕ್ವೆಶನ್ಗೆ ರಿಲೇಟೆಡ್ ಆನ್ಸರ್ನ ಕೂಡ ಬರೆದಿರ್ತೀರ. ನಂತರ ಯಾವೆಲ್ಲ ಐಟಮ್ಗಳನ್ನು ನೀಡಿದ್ದೀನಿ ಆ ವಸ್ತುಗಳನ್ನು ನೀಟಾಗಿ ತಗೊಂಡು ಹೋಗಿ, ಇನ್ಕ್ಲೂಡಿಂಗ್ ಆಲ್ ಟಿಕೆಟ್, ಪೆನ್ನು, ಪೆನ್ಸಿಲ್, ಸ್ಕೇಲ್ ಮತ್ತು ನಿಮ್ಮ ಸಮವಸ್ತ್ರ ಕಡ್ಡಾಯವಾಗಿ ಹಾಕ್ಕೊಂಡು. ನಂತರ ಪರೀಕ್ಷಾ ಕೊಠಡಿಗೆ ಒನ್ ಅವರ್ ಅಥವಾ ಅರ್ಧ ಗಂಟೆ ಮುಂಚೆನೇ ಪರೀಕ್ಷಾ ಕೇಂದ್ರದ ಹತ್ತಿರ ಹೋಗಿರಿ. ಯಾಕಂದರೆ ಇನ್ ಕೇಸ್ ಜನರು ನೀವು ಸ್ವಲ್ಪ ಲೇಟ್ ಆದರೆ ನಿಮಗೆ ಸೇಫ್ಸ್ಥಳ ಇರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರಿ ಬಸ್ಸಲ್ಲಿ ಫ್ರೀ ಕೊಟ್ಟಿದ್ದಾರೆ, ಸರ್ಕಾರಿ ಬಸ್ಸಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ಬೇಕಾದರೆ ಅದನ್ನು ವಿದ್ಯಾರ್ಥಿಗಳು ಯುಟಿಲೈಸ್ ಕೂಡ ಮಾಡ್ಕೋಬೋದು. ಬೇಗ ಹೋಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ